ವರದಿಗಾಗಿ ತೆರಳಿದ ಪತ್ರಕರ್ತರ ಮೇಲೆ ಯುಕೆಪಿ ಎಇಇ ಎಸ್ಟಿ ಬಬ್ಲೇಶ್ವರ್ ಎಂಬ ಅಧಿಕಾರಿ ಹಲ್ಲೆ ಮಾಡಿದ್ದು ಸೂಕ್ತ ಕ್ರಮ ಕೈಗೊಂಡು ನೊಂದಿರುವ ಪತ್ರಕರ್ತನಿಗೆ ನ್ಯಾಯ ಕೊಡಿಸುವಂತೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕದ ವತಿಯಿಂದ ತಹಶೀಲ್ದಾರರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು। विजयपुर जिले निडगुंदी तालूकु कार्यनिरत पत्रकर्तर संघद निडगुंदी तहशीलदार मूलक विजयपुर जिला अधिकारी मनवि सल्लिसि पत्रकर्त डीवी कुंभसद कोल्हार एफएम वाहिनी वरदिगार कळपे कामगारी आरोप कुरितु कृष्णा मेलदंडे योजने अधिकारी एसटी बब्लेश्वर माहिति पडेयलु होदाग अवाच्यवागि निंदिसिदल्लदे आ वरदिगारन मेले हल्ले माडिदन्न निडगुंदी तालूकु कार्यनिरत पत्रकर्तर संघ उग्रवागि खंडिसुत्तदे। तप्पितस्थ अधिकारी एष्टे बलशालियागिद्दरू जलसंपन्मूल सचिवराद हागू विजयपुर बागलकोट अवळि जिले उस्तुवारिगळाद मान्य गोविंद कारजोळ रवरु अधिकारी मेले सूक्त क्रम कैगोंडु दैहिकवागि नोंदिरुव पत्रकर्तनिगे न्याय ओदगिसि कोडबेकेंदु आग्रहिसिदरु। ई संदर्भदल्लि तालूकु घटकद अध्यक्ष मल्लिकार्जुन तोरगलमठ उपाध्यक्ष बसवराज हेरकल सेरिदंते हलवु पत्रकर्तरु तम्म अनिसिकेयन्नु व्यक्तपडिसिदरु। ಈ ಸಂದರ್ಭದಲ್ಲಿ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಅಲಿ ಮಕಾಂದಾರ್ ಬಸ್ಲಿಂಗಯ್ಯ ಮಠಪತಿ ಚಂದ್ರಶೇಖರ್ ಬಳ್ಳಾರಿ ಸೇರಿದಂತೆ ಹಲವು ಹಿರಿಯ ಪತ್ರಕರ್ತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು। ನಾವು ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘ ತಾಲೂಕು ಘಟಕ ನಿಡಗುಂದಿ ಈ ಮೂಲಕ ರಾಜ್ಯಪಾಲರನ್ನ ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ ರಾಜ್ಯದಾದ್ಯಂತ ಇತ್ತೀಚಿನ ದಿನಗಳಲ್ಲಿ वस्तुनिष्ठ वरदी मे हाद वरदीगार मेले मेलन मेले हले अवमान कृत्य मेलन मेले जो इू खंडनीय कृत्यवाद राज्यपाल मुख्यमंत्री विशेष काळजी वह पत्रकर्त पत्रकर्त मेले आगुतिरुव हल्ले नियंत्रण माडोदक्कागि सरकार सूक्त क्रम कैगोळ्ळबेकु। इत्तीचेगे कोल्लार तालूकिन कोल्लारदल्लि मान्य ಎಫ್ಎಂ ಖಾಸಗಿ ವಾಹಿನಿಯ ಪ್ರತಿನಿಧಿಯ ಮೇಲೆ ಮುಖ್ಯಸ್ಥರು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಿರುವಂತ ಎಸ್ಟಿ ಬಬ್ಲೇಶ್ವರ ಅನ್ನುವಂತ ವ್ಯಕ್ತಿಗಳು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಮೊನ್ನೆ ಏನು ಕೋಲಾರದೊಳಗೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದಂತ ಇಡಬ್ಲಿ ಬಬ್ಲೇಶ್ವರ ಅವರ ಮೇಲೆ ನಾವು ಕ್ರಮ ಶಿಸ್ತಿನ ಕ್ರಮ ಕೈಗೊಳ್ಳಿ ಅಂತ ಏಕೆ ನಾವು ಇವತ್ತೇನ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡಿದೀವಿ। ಜೊತೆಗೆ ಇವತ್ತಿನ ದಿವಸ ಅವರಿಗೆ ಅಮಾನತ್ ಮಾಡಬೇಕು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕಾಪಾಡಿಕೊಳ್ಳಬೇಕು ಮತ್ತು ವಸ್ತುನಿಷ್ಠ ಸುದ್ದಿಯನ್ನು ಮಾಡ್ಲಿಕ್ಕೆ ಹೋದಂತ ವರದಿಗಾರರ ಮೇಲೆ ದಿನಂಪ್ರತಿ ಇಂತ ಹಲ್ಲೆಗಳು ರಾಜ್ಯದಲ್ಲಿ ಸಾಕಷ್ಟು ನಡೆಯತಾ ಇದ್ದವು। ಇದಕ್ಕೊಂದು ಸೂಕ್ತ ಕಾನೂನು ಕ್ರಮ ಒಂದು ಇದಕ್ಕೊಂದು ಕಾನೂನು ಮಾಡಬೇಕು ಅಂತ ಹೇಳಿಕೊಂಡ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸುತ್ತೇವೆ। ಗಿಡಗುಂದಿ ತಾಲೂಕು ಮಣ್ಣೆ ಕೋಲಾರದಲ್ಲಿ ನಮ್ಮ ಪತ್ರಕರ್ತ ಮೇಲೆ ಮಿತ್ರರ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್ಕಾರಿ ಅಧಿಕಾರಿಯಾಗಿ। ಕೇವಲ ಹಲ್ಲೆ ಮಾಡಿದ ಕಾರಣ ಏನಪ್ಪಾ ಅಂತಂದ್ರೆ ಎಸ್ಟಿಮೇಟ್ ಕಾಪಿ ಏನೈತಿ ಅದರ ಮೂಲ ಉದ್ದೇಶ ಏನೈತಿ ಎಷ್ಟು ಕಾಮಗಾರಿ ಯೋಜನೆಗಳು ಬಂದವು ಅಂತ ಹೇಳಿ ಕೇಳಾರ ಪತ್ರಿಕಾ ಮಾಧ್ಯಮದವರು ಅದನ್ನ ಪ್ರಶ್ನೆ ಮಾಡೋದು ಬಿಟ್ಟು ಬೇರೆ ಏನು ಪ್ರಶ್ನೆ ಮಾಡಿಲ್ಲ ಅವರು ಅವರು ವೈಯಕ್ತಿಕವಾಗಿ ನಿಮ್ಮ ಹ್ಯಾಂಡ್ರೆಸ್ಟು ಮಕ್ಕಳೆಷ್ಟು ಅದು ಇದು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಲ್ಲಿ ಅವರು ಹಲ್ಲೆಯನ್ನು ಮಾಡಬಹುದಿತ್ತು ಅಥವಾ ಮೌಖಿಕವಾಗಿ ಅವರಿಗೆ ನಿಂದಿಸಬಹುದಾಗಿತ್ತು ಆದರೆ ಕೇವಲ ವರದಿಗಾರನ ಮೇಲೆ ಆ ಒಂದು ಕುಲಂಕುಷವಾದ ಮಾಹಿತಿಯನ್ನು ಕೇಳಿದ್ದಕ್ಕೇನೆ ಅವರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ನಿಡಗುಂದಿ ಘಟಕದಿಂದ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಹಿರಿಯ ಪತ್ರಕರ್ತರ ನೇತೃತ್ವದಲ್ಲಿ ನಾವು ಇದನ್ನು ಖಂಡಿಸುತ್ತಿದ್ದೀವಿ ಅವರಿಗೆ ಧಿಕ್ಕಾರವನ್ನು ಕೂಗುವುದರ ಮೂಲಕ ನಾವು ಮನವಿಯನ್ನು ಕೂಡ ಇವತ್ತು ದಂಡಾಧಿಕಾರಿಗಳಿಗೆ ಸಲ್ಲಿಸಿದ್ದೀವಿ। ಮುಂದಿನ ದಿನ ನಮ್ಮ ಪತ್ರಕರ್ತರು ಎಲ್ಲೇ ಇರಬಹುದು ಯಾವುದೇ ಮೂಲೆಯಲ್ಲಿ ನಾವು ಪತ್ರಿಕೋದ್ಯಮದ ಸಲುವಾಗಿ ನಾವು ಪತ್ರಿಕೆ ಹಂಚುವುದರ ಸಲುವಾಗಿ ಹಾಗೂ ವಿಷಯಗಳನ್ನು ವಿಶ್ಲೇಷಣೆ ಬರೆಯುವುದರ ಜೊತೆಗೆ ನಾವು ಸಮಾಜಕ್ಕಾಗಿ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಾ ಇದ್ದೀವಿ। ಮೂರು ಅಂಗಗಳಿಲ್ಲ ನಾಲ್ಕು ಅದವು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾ ಮಾಧ್ಯಮ ಕೂಡ ಒಂದು ಅಂಗ ಐತಿ ಅದಕ್ಕಾಗಿ ಎಫ್ಎಂ ವರದಿಗಾರ ಇರತಕ್ಕಂತ ಶರಣು ಮಾದರ ಅವರು ಇದೆ 19 ರಂದು ಒಂದು ಕಳಪೆ ಕಾಮಗಾರಿ ಕುರಿತು ಕೃಷ್ಣಾ ಭಾಗ್ಯ ಜಿಲ್ಲಾ ನಿಗಮದ ಎಡಬ್ಲ್ಯೂ ಆಗಿರತಕ್ಕಂತ ಎಸ್ಟಿ ಬಬಲೇಶ್ವರ ಅವರನ್ನು ಮಾಹಿತಿಯನ್ನು ಪಡೆಯಲಿಕ್ಕೆ ಹೋದಾಗ ಅವಾಚ್ಯವಾಗಿ ನಿಂದಿಸಿದಲ್ಲದೆ ಆ ವರದಿಗಾರನ ಮೇಲೆ ಹಲ್ಲೆ ಮಾಡಿರುವುದು ಖಂಡನಾರ್ಹ ಸಂಗತಿಯಾಗಿದೆ। ಇದನ್ನು ನಮ್ಮ ನಿಡಗುಂದಿ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದಿಂದ ಉಗ್ರವಾಗಿ ಖಂಡನೆ ಮಾಡ್ತೀವಿ। ಆ ತಪ್ಪಿತಸ್ಥ ಅಧಿಕಾರಿ ಎಷ್ಟೇ ಬಲಾಢ್ಯನಾಗಿದ್ದರೂ ಕೂಡ ಮಾನ್ಯ ಜಲಸಂಪನ್ಮೂಲ ಸಚಿವರು ನಮ್ಮ ಇದೇ ಅವಿಭಜಿತ
विजयपुर जिले अंदर नम पत्रिका स्वातंत्रिड़ी अंत दुष्ट अधिकारी दुष्ट अधिकारी सरकार बेबल को मूलक सरकार के नम संघ परवा एचरकता जो हजरत खान बाबा रूहानी इनके बादशाह आपके हर समस्या से छुटकारा पाए, जीवन की हर कठिन से कठिन समस्या का समाधान पाए। बीजापुर के फेमस एस्ट्रोलॉजी हजरत खान बाबा से संपर्क करें, आपकी हर परेशानी से छुटकारा, जैसे कि आपके हर जिंदगी के मसले का हल आसानी से और चुटकियों में निकल आएगा। काबिल और तजुर्बाकार एस्ट्रोलॉजिस्ट के जरिए आपके हर मसले का हल हम तजुर्बे की बिना पर ही हल बताते हैं। ख्वाह वो मन पसंद शादी का मसला हो, शोहर का किसी गैर औरत के साथ चक्कर हो, या काले जादू के मामले से आप परेशान हैं, या शोहर के रवैये से आप परेशान हैं, इम्तिहान में कामयाबी चाहते हैं, खानदानी मसले हल करवाने हो, किसी शख्स से शादी की तलब रखते हो, शोहर और बीवी में अनबन होती हो, कारोबार का मसला हो या वीजे का मसला हो, कोर्ट कचहरी का मसला हो, जमीनों का मसला हो या तलाक से बचना हो, बच्चों के मसाइल, अज़दवाजी जिंदगी के मसाइल, मोहब्बत का हल, बिजनेस से मुतल्लिक मामलात, तालीम से मुतल्लिक हर हल। हजरत खान बाबा रूहानी इल्म के बादशाह अपने इल्म और दुआ की ताकत से बीमारियों का इलाज करते हैं। जिन चुड़ैल शैतान से छुटकारा पाए और दम्मा कामुनी ईसुब पेट दर्द लेडीज की हर प्रॉब्लम का इलाज आपके हर समस्या का होगा समाधान। परेशानी कोई भी हो अब होगी जड़ से खत्म। हजरत खान बाबा को मिलने का समय सुबह 9 बजे से 1 बजे तक और दोपहर 3 बजे से रात 8 बजे तक। आज ही मुलाकात करें। घर का पता हजरत खान बाबा सैनिक स्कूल फर्स्ट गेट बस स्टॉप इब्राहिम रोजा बैक साइड हॉर्ती प्लॉट रहीम नगर विजयपुर। मोबाइल नंबर 9972183841। निरंतर सुद्दि के सब्सक्राइब माडि FM News Kannada हागू बेल आइकॉन अन्नु ओत्ति नोटिफिकेशन खचितपडिसिकोळ्ळि। धन्यवादगळु।